ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಚರಿಕಳದಲ್ಲಿ ಭಾರಿ ಬೆಂಕಿ ಅನಾಹುತ. ಸೋಮವಾರ ಮಧ್ಯಾಹ್ನ ಪೇಟೆಯ ವೈಮಾರ್ಟ್ ಕಟ್ಟಡ ಸಮುಚ್ಚಯದಲ್ಲಿ ಅಕಸ್ಮಾತ್ ಹತ್ತಿಕೊಂಡ ಬೆಂಕಿ. ನಾಗರಿಕರ ನೆರವಿನಿಂದ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದವರು. 1 ಲಕ್ಷ ರೂಪಾಯಿಗಳಷ್ಟು ನಷ್ಟ ಅಂದಾಜು. ಇದ್ದು ಇಲ್ಲದಂತಾಗಿದೆ. ಕೋಟಿಗಟ್ಟಲೆ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕುಂಬಳೆ ನಾಯಿಕಾಪಿನ ಹಾಲಿನ ಗುಣಮಟ್ಟ ಪರೀಕ್ಷಾ ಕೇಂದ್ರ. ಮಲಬಾರಿನ ಜಿಲ್ಲೆಗಳಿಗೆ ಪ್ರಯೋಜನಕಾರಿಯಾಗಬೇಕಾದ ಈ ಕೇಂದ್ರವನ್ನು ಈಗ ಕೇಳುವವರೇ ಇಲ್ಲ. ಕ್ಷೀರೋತ್ಪಾದಕ ರೈತರಲ್ಲಿ ತೀವ್ರ ನಿರಾಶೆ. ಸಾವಯವ ಕೃಷಿಗೆ ಪ್ರೋತ್ಸಾಹ. ಕುಟುಂಬ ಶ್ರೀ ಜಿಲ್ಲಾ ಮಿಷನ್ ನೇತೃತ್ವದಲ್ಲಿ ದೊರೆಯಿತು ಚಾಲನೆ. ಶಾಸಕ ಎನ್ ಎ ನೆಲ್ಲಿಕುಂದು ಉದ್ಘಾಟನೆ. ಮಂಜೇಶ್ವರ ಪ್ರೆಸ್ ಫೋರಂನಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆ. ಪ್ರಜಾಸತ್ತೆಯ ಉಳಿವಿಗೆ ಪತ್ರಿಕಾ ಸ್ವಾತಂತ್ರ್ಯ ಅನಿವಾರ್ಯ. ಕಾರ್ಯಕ್ರಮ ಉದ್ಘಾಟಿಸಿ ಪತ್ರಕರ್ತ ಹಾಗೂ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ. ವಿಶ್ವವೈದ್ಯರ ದಿನಾಚರಣೆ. ರಾಜ್ಯದ ಜಿಲ್ಲಾಸ್ಪತ್ರೆ ಜನರಲ್ ಆಸ್ಪತ್ರೆಗಳಿಗೆ IMEA ವತಿಯಿಂದ 15 ಲಕ್ಷ ರೂಪಾಯಿಗಳ ಉಪಕರಣಗಳ ಹಸ್ತಾಂತರ. ಆರೋಗ್ಯ ಸಂರಕ್ಷಣೆಗೆ ಒತ್ತು. ಕಾಸರಗೋಡು ಜನರಲ್ ಆಸ್ಪತ್ರೆಗೆ 1 ಲಕ್ಷ ರೂಪಾಯಿ ಚಿಕಿತ್ಸಾ ಉಪಕರಣ. ಚಿನ್ಮಯ ವಿದ್ಯಾಲಯದಲ್ಲಿ ಸ್ಪಿಕ್ಮೆಕೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಉತ್ತರ ಭಾರತದ ಶೈಲಿಯ ಖ್ಯಾತ ಸಂಗೀತ ತಜ್ಞ ಡಾಕ್ಟರ್ ಅಲಂಕಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಗುರ್ಬಾನಿ ಕೀರ್ತನೆ. ಬೈಕಿನಲ್ಲಿ ಉಚಿತವಾಗಿ ಪ್ರಯಾಣಿಕರನ್ನು ಸಾಗಿಸುವ ಸಮಾಜ ಸೇವಕ ಸತ್ತಾರ್ ತಳಂಗರೆ ಅವರಿಗೆ ನೂತನ ಸ್ಕೂಟರ್ ಕೊಡುಗೆ. ಕೇರಳ ಸರ್ಕಾರಿ ಗುತ್ತಿಗೆದಾರರ ಯುವ ಘಟಕದಿಂದ ಪ್ರಧಾನ. ಈಗ ವಾರ್ತೆಗಳ ವಿವರ. ಚರ್ಕಳ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಸೋಮವಾರ ಮಧ್ಯಾಹ್ನ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಚರ್ಕಳ ಪೇಟೆಯಲ್ಲಿರುವ ವೈ ಮಾರ್ಟ್ ಕಟ್ಟಡ ಸಮುಚ್ಚಯದಲ್ಲಿ ಬೆಂಕಿ ಹತ್ತಿಕೊಂಡು ಏಕಾಏಕಿ ಸಾಮಗ್ರಿಗಳು ಉರಿಯತೊಡಗಿತು. ಬೆಂಕಿ ಹರಡುವುದನ್ನು ಕಂಡ ಸ್ಥಳೀಯರು ಅಗ್ನಿಶಾಮಕ ದಳದವರನ್ನು ಕರೆಸಿ ಬೆಂಕಿ ನಂದಿಸಿದರು. ಚರ್ಕಳ ಪೇಟೆಯಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಸೋಮವಾರ ಮಧ್ಯಾಹ್ನದ ವೇಳೆಗೆ ಬೆಂಕಿ ಅನಾಹುತ ಸಂಭವಿಸಿದೆ. ವೈಮಾರ್ಟ್ ಎಂಬ ಕಟ್ಟಡ ಸಂಕೀರ್ಣದಲ್ಲಿ ಬೆಂಕಿ ಹತ್ತಿಕೊಂಡಿತು. ಬೆಂಕಿಯ ಜ್ವಾಲೆ ಹರಡುತ್ತಿರುವುದನ್ನು ಕಂಡ ನಾಗರಿಕರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಅಗ್ನಿಶಾಮಕ ದಳದವರು ಆಗಮಿಸಿ ಸ್ಥಳೀಯರ ನೆರವಿನಿಂದ ಬೆಂಕಿಯನ್ನು ನಂದಿಸಿದರು. ಬೆಂಕಿ ಹತ್ತಿಕೊಳ್ಳಲು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಕಾರಣವೆಂದು ಸಂಶಯಿಸಲಾಗಿದೆ. 1 ಲಕ್ಷ ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಬೆಂಕಿಯ ಹೊಗೆ ಕಂಡು ಚರ್ಕಳಪೇಟೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಬಂದು ನೆರೆದಿದ್ದರು. ಕೋಟಿಗಟ್ಟಲೆ ರೂಪಾಯಿ ವೆಚ್ಚದಲ್ಲಿ ಕುಂಬಳೆಯ ನಾಯಿಕಾಪಿನಲ್ಲಿ ನಿರ್ಮಿಸಲಾದ ಹಾಲಿನ ಗುಣಮಟ್ಟ ತಪಾಸಣೆಯ ಪ್ರಾದೇಶಿಕ ಪ್ರಯೋಗಾಲಯ ಈಗ ನಾಮಮಾತ್ರವಾಗಿದ್ದು ಇದ್ದೂ ಇಲ್ಲದಂತಾಗಿದೆ. 1 ವರ್ಷದ ಹಿಂದೆ ಆರಂಭಿಸಲಾದ ಈ ಪ್ರಯೋಗಾಲಯಕ್ಕೆ ಈ ದುರವಸ್ಥೆ ಉಂಟಾಗಿದೆ. ಮಲಬಾರಿನ ಎಲ್ಲ ಜಿಲ್ಲೆಗಳಿಗಾಗಿ ಪ್ರಯೋಜನಕಾರಿಯಾಗಬೇಕಾದ ಈ ಲ್ಯಾಬೋರೇಟರಿಯ ಈಗಿನ ಸ್ಥಿತಿ ಕ್ಷೀರೋತ್ಪಾದಕರಲ್ಲಿ ತೀವ್ರ ನಿರಾಶೆಯನ್ನು ಮೂಡಿಸಿದೆ. ಉದ್ಘಾಟನೆಗೊಂಡು ವರ್ಷವೊಂದು ಕಳೆದರೂ ಹಾಲಿನ ಗುಣಮಟ್ಟವನ್ನು ಅಳೆಯಲು ನಿರ್ಮಿಸಲಾದ ರೀಜಿಯನಲ್ ಲ್ಯಾಬೋರೇಟರಿ ಕಾರ್ಯಾರಂಭಿಸಿಲ್ಲ. ಕುಂಬಳೆ ನಾಯಿಕಾಪಿನಲ್ಲಿ ಕೋಟಿಗಟ್ಟಲೆ ರೂಪಾಯಿ ವ್ಯಯಿಸಿ ನಿರ್ಮಿಸಲಾದ ಈ ಪ್ರಯೋಗಾಲಯ ಇದೀಗ ಅನಾಥವಾಗಿದೆ. ಮಲಬಾರು ಪ್ರದೇಶದ ಎಲ್ಲ ಜಿಲ್ಲೆಗಳಿಗೆ ಪ್ರಯೋಜನಕಾರಿಯಾಗುವಂತೆ ಸ್ಥಾಪಿಸಲಾದ ಈ ಲ್ಯಾಬೋರೇಟರಿಯ ಈಗಿನ ಅವಸ್ಥೆಯನ್ನು ಕಂಡು ಹೈನುಗಾರಿಕೆ ಕೃಷಿಕರು ತೀವ್ರ ನಿರಾಶರಾಗಿದ್ದಾರೆ. ರಾಜ್ಯ ಕ್ಷೀರಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ನಿರ್ಮಿಸಲಾದ ಈ ಸಂಸ್ಥೆಯನ್ನು ಕಳೆದ ವರ್ಷ ಮಾರ್ಚ್ನಲ್ಲಿ ಸಂಭ್ರಮದ ಸಮಾರಂಭದ ಮೂಲಕ ಉದ್ಘಾಟಿಸಲಾಗಿತ್ತು. ಮಲಬಾರಿನ ಜಿಲ್ಲೆಗಳಿಗೆ ಹಾಲಿನ ಗುಣಮಟ್ಟವನ್ನು ಪರೀಕ್ಷಿಸಲು ಹಾಗೂ ಉತ್ತಮ ವ್ಯವಸ್ಥೆಯನ್ನು ಒದಗಿಸಲು ಈ ಲ್ಯಾಬೋರೇಟರಿಯನ್ನು ಕುಂಬಳೆಯ ನಾಯಿಕಾಪಿನಲ್ಲಿ ಆರಂಭಿಸಲಾಗಿತ್ತು. ಇದು ಈ ರೀತಿ ಅನಾಥವಾಗಿ ಉಳಿಯಲು ಅಧಿಕೃತರು ತಾಂತ್ರಿಕ ಕಾರಣಗಳನ್ನು ನೀಡುತ್ತಾರೆ. ಉದ್ಘಾಟನೆಗೊಂಡು 1 ವರ್ಷ ಕಳೆದರೂ ಇದು ಕಾರ್ಯಾರಂಭಗೊಳ್ಳದಿರುವುದು ಕ್ಷೀರೋತ್ಪಾದಕ ರೈತರಲ್ಲಿ ನಿರಾಶೆಯನ್ನು ಮೂಡಿಸಿದೆ. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಮತ್ತು ಇದಕ್ಕೆ ತಾಗಿಕೊಂಡಿರುವ ಹಾಲಿನ ಗುಣಮಟ್ಟ ಪರೀಕ್ಷಿಸಲು ನಿರ್ಮಿಸಲಾದ ಪ್ರಯೋಗಾಲಯ ಇದೀಗ ಶಾಪಮೋಕ್ಷಕ್ಕಾಗಿ ಕಾಯುತ್ತಿದೆ. ಇದು ಕ್ಷೀರ ವಿಕಸನ ಹಿಂದೆ ಕ್ವಾಲಿಟಿ ಕಂಟ್ರೋಲ್ ಚಕ್ಕಿಯಾನಿಲ್ಲ ಲ್ಯಾಬ್ ಆನ ಇಡ ಕಾಣುವ ಬಿಲ್ಡಿಂಗ್ ಇಂದು ತೊಟ್ಟಡ್ತಿಲ್ಲ ಬಿಲ್ಡಿಂಗ್ ಅದು ರೀಜಿಯನಲ್ ಟ್ರೈನಿಂಗ್ ಸೆಂಟರ್ ಆನ. ಅಪ್ಪೋ ಈ ರೆಂಡು ಮೊತ್ತ ಈ ರೆಂಡು ಬಿಲ್ಡಿಂಗ್ಗಳು ಸರ್ಕಾರದ ಇದರಲ್ಲಿ 1 ವರ್ಷ ಆಯಿತು. ಇದು ಉದ್ಘಾಟನೆ ಕಳೆದಿಟ್ಟು 1 ವರ್ಷ ಕಳೆದು ಇದುವರೆ ಇದು ಇಪ್ಪೋ ಇದು ವರ್ಕಿಂಗ್ ಆ ಒಂದು ಕಂಡೀಷನ್ಲಿದಿಲ್ಲ. ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಲ್ಯಾಬೋರೇಟರಿಯನ್ನು ಕಾರ್ಯಾರಂಭಗೊಳಿಸಲು ಕ್ಷೀರ ಇಲಾಖೆ ಮತ್ತು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ. ಇದು ಆಯತ್ರ ಪಟ್ಟನ್ನು ಇವಡೆ ಪ್ರವರ್ತನ ಆರಂಭಿಕಣ ಕ್ಷೀರ ಕರ್ಷಕರ್ಕ್ ಇದೆ ಗುಣಂ ಪ್ರಯೋಜನಂ ಕಿಟ್ಟಣ ನಾಟಕಾರನ ಅಭಿಪ್ರಾಯ. 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಳವಡಿಸಲಾದ ಅತ್ಯಾಧುನಿಕ ಯಂತ್ರ ಸಾಮಗ್ರಿಗಳು ಕೂಡ ಅಧಿಕೃತರ ನಿರ್ಲಕ್ಷ್ಯದಿಂದಾಗಿ ತುಕ್ಕು ಹಿಡಿದು ನಾಶಗೊಳ್ಳುತ್ತಿದೆ.
ಕುಟುಂಬಶ್ರೀ ಜಿಲ್ಲಾ ಮಿಷನ್ ನೇತೃತ್ವದಲ್ಲಿ ಸಾವಯವ ಕೃಷಿಗೆ ಚಾಲನೆ ನೀಡಲಾಯಿತು. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಮುನಿಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಶಾಸಕ ಎನ್ಎ ನೆಲ್ಲಿಕುಂದು ನೆರವೇರಿಸಿದರು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ವತಿಯಿಂದ ಸಾವಯವ ಕೃಷಿಗೆ ಚಾಲನೆ ಲಭಿಸಿತು. ಜಿಲ್ಲೆಯ ಸ್ಥಳಾಡಳಿತ ಸಂಸ್ಥೆಗಳ ಪ್ರತಿ ಸಿಡಿಎಸ್ನ ಬಾಲ ಪಂಚಾಯತ್ನ ನೇತೃತ್ವದಲ್ಲಿ ಹರಿತ ಸಭೆ ಸಾವಯವ ಕೃಷಿಗೆ ಚಾಲನೆ ಸಿಕ್ಕಿತು. ಇದರ ಉದ್ಘಾಟನಾ ಕಾರ್ಯವನ್ನು ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಶಾಸಕ ಎನ್ಎ ನೆಲ್ಲಿಕುನ್ನು ನೆರವೇರಿಸಿದರು. ಶಾಸಕರು ಕೃಷಿಗೆ ಬೇಕಾದ ಬೀಜಗಳ ವಿತರಣೆಯನ್ನು ಮಾಡಿದರು. ಈ ಮಳೆ ದೇಹತ್ತಿನ ಅನುಗ್ರಹ, ಮಳೆ ಮೂಲಕ ನಮಗೆ ಧಾರಾಳ ಬೆಳೆ ಲಭಿಸಿದ್ರು. ನಮ್ಮ ಮನಸ್ಸಿಲಾಕೇಂದ್ರೆ ಈ ಮಳೆಕಾಲಕ್ಕೆ ಪೋಲೂ ನಮಗ್ ಶುದ್ಧ ಜಲಕ್ಷಾಮ ಅನುಭವಪಟ್ಟು ನಮಗೆ ದೈವತ್ತಿನ ಧಾರಾಳ ಬೆಳೆ ಕಿಟ್ಟಿದ್ರು. ಮುಗಳಿ ದೈವ ಇಂಗೇ ಬಾರಿಕೋರಿ ಬೆಳ್ಳಂ ತರಿಯ ಆ ಬೆಳ್ಳಂ ನಮ್ಮ ಸೂಕ್ಷಿಕ್ಕಿಲ್ಲ. ಎವಡೆಯಾನ ನಮ್ಮ ಬೆಳ್ಳಂ ಕಳೆಯುವುದು ഇപ്പൊ ലഭിച്ചുകൊണ്ടിരിക്കുന്ന വെള്ളം ഇനി പിൽക്കാലത്ത് നമുക്ക് ജലക്ഷാമം അനുഭവിക്കും ഉണ്ടാകുമ്പോൾ അത് നമുക്ക് ഉപയോഗപ്രദമാകുന്ന രീതിയിൽ ആ വെള്ളത്തെ നമുക്ക് സംരക്ഷിക്കാൻ സാധിക്കണം. കുടുംബശ്രീ ജില്ലാ മിഷന അസിസ്റ്റന്റ് കോർഡിനേറ്റർ പ്രകാശ് പാലായി അധ്യക്ഷത വഹിച്ചു. ഷൈനി ഭാസ്കര, ഹർഷ അഗസ്റ്റിൻ മുതലായവരും മാത്നാടിതു. കൃഷി ഇലാഖയ സീനിയർ അസിസ്റ്റന്റ് പി ഡി ദാസ് തരഗതി നടത്തിയു. ഹലവാറു മന്തി കാര്യക്രമത്തിൽ പാൽഗൊണ്ടു. ಪ್ರಜಾಸತ್ತೆಯ ಉಳಿವಿಗೆ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅನಿವಾರ್ಯ ಎಂದು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಮಂಜೇಶ್ವರ ಪ್ರೆಸ್ ಕ್ಲಬ್ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಂಜೇಶ್ವರದಲ್ಲಿ ಪತ್ರಕರ್ತರ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾಸರಗೋಡಿನ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯಾವುದೇ ಒಂದು ಪ್ರಜಾಸತ್ತಾತ್ಮಕ ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರ ಅಮೂಲ್ಯ. ಪ್ರಜಾಸತ್ತೆಯ ಅತ್ಯಂತ ಮುಖ್ಯಾಂಶ ಎಂದರೆ ಸ್ವತಂತ್ರ ಹಾಗೂ ನಿರ್ಭೀತ ಪತ್ರಿಕಾ ಮಾಧ್ಯಮ. ಪತ್ರಿಕೆಯ ಧ್ವನಿ ಎಂದರೆ ಜನರ ಧ್ವನಿಯಾಗಿರುತ್ತದೆ. ಪ್ರಜಾಸತ್ತೆಯ ಉಳಿವಿಗೆ ಪತ್ರಿಕಾ ಮಾಧ್ಯಮದವರ ಸ್ವಾತಂತ್ರ್ಯ ಅತ್ಯಂತ ಅಗತ್ಯ ಎಂದರು. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಾರಂಭಗೊಂಡಂತಹ ಆ ಸವಿ ನೆನಪಿಗೋಸ್ಕರ ಇವತ್ತು ಈ ಪತ್ರಿಕಾ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮಂಗಳೂರು ಸಮಾಚಾರವನ್ನು ಬಹುಶಃ ನಿಮ್ಗೆ ಗೊತ್ತಿರಬಹುದು, ಕರ್ನಾಟಕದ ಮಂಗಳೂರಿನಲ್ಲಿ ಕ್ರಿಸ್ತ ಶಕ 1843 ಜುಲೈ 1 ಮಂಗಳೂರಿನಿಂದ ಮಂಗಳೂರು ಸಮಾಚಾರ ಎಂಬಂತ ಒಂದು ಪತ್ರಿಕೆ ಪ್ರಥಮವಾಗಿ ಪ್ರಾರಂಭಗೊಂಡದ್ದು. ಆ ಒಂದು ನೆನಪಿನಲ್ಲಿ 1996 ಪ್ರತಿ ವರ್ಷ ನಾವು ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ರಹಮಾನ್ ಉದ್ಯ ಅವರ ಸ್ವಾಗತ ಕಾರ್ಯ ನಿರ್ವಹಿಸಿದ್ರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಆರಿಫ್ ಮಚ್ಚಂಪಾಡಿ ಅಧ್ಯಕ್ಷತೆ ವಹಿಸಿದ್ರು. ಪತ್ರಕರ್ತರಾದ ಹನೀಸ್ ಉಪ್ಪಳ, ರತನ್ ಕುಮಾರ್, ಸಾಯಿಭದ್ರ ರೈ, ರವಿ ಪ್ರತಾಪ್ ನಗರ, ಜಗದೀಶ್ ಪ್ರತಾಪ್ ನಗರ ಸೇರಿದಂತೆ ಹಲವು ಮಂದಿ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆದಿತ್ಯವಾರ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ವಿಶ್ವ ವೈದ್ಯರ ದಿನಾಚರಣೆ ನಡೆಯಿತು. ಸಾರ್ವಜನಿಕ ಆರೋಗ್ಯ ಸಂರಕ್ಷಣೆಗೆ ಒತ್ತು ನೀಡುವ ಉದ್ದೇಶದಿಂದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ವತಿಯಿಂದ ಜಿಲ್ಲಾ ಮತ್ತು ಜನರಲ್ ಆಸ್ಪತ್ರೆಗಳಿಗೆ 15 ಲಕ್ಷ ರೂಪಾಯಿಗಳ ವೈದ್ಯಕೀಯ ಉಪಕರಣಗಳನ್ನು ನೀಡಲಾಯಿತು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಇದರ ರಾಜ್ಯ ಘಟಕದ ವತಿಯಿಂದ ವಿಶ್ವ ವೈದ್ಯರ ದಿನಾಚರಣೆ ಪ್ರಯುಕ್ತ July 1 ರಾಜ್ಯ ಜಿಲ್ಲಾಸ್ಪತ್ರೆ ಜನರಲ್ ಆಸ್ಪತ್ರೆಗಳಿಗೆ 15 ಲಕ್ಷ ರೂಪಾಯಿ ಮೌಲ್ಯದ ವೈದ್ಯಕೀಯ ಉಪಕರಣಗಳನ್ನು ಉದಾರವಾಗಿ ನೀಡಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ IMA ಕಾಸರಗೋಡು ಜನರಲ್ ಆಸ್ಪತ್ರೆಗೆ 1 ಲಕ್ಷ ರೂಪಾಯಿ ಬೆಲೆಯ ಚಿಕಿತ್ಸಾ ಉಪಕರಣಗಳನ್ನು ಕೂಡ ನೀಡಲಾಯಿತು. ಡಾಕ್ಟರ್ ಪಿ ಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಎನ್ಎ ನೆಲ್ಲಿಕುಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. അങ്ങനെ കാണുന്ന ഡോക്ടർമാർ നമ്മുടെ കേരളത്തിലുണ്ട് എന്ന് ഞാൻ അഭിമാനപൂർവ്വം സൂചിപ്പിക്കുവാൻ ആഗ്രഹിക്കുക. നമ്മുടെ കാസർഗോഡും ഉണ്ട്. ഇപ്പോൾ ഊണും ഉറക്കവും ഇല്ലാതെ ഇങ്ങനെ രോഗികളെ 24 മണിക്കൂറും രോഗികളെ പരിശോധിക്കുന്ന ഡോക്ടർമാരും നമ്മുടെ കാസർഗോഡ് ജില്ലയിലുണ്ട് എന്നുള്ള കാര്യം നമുക്ക് തീർച്ചയായും അഭിമാനത്തോടുകൂടി ഓർക്കേണ്ടതാണ്. അങ്ങനെയുള്ള ഡോക്ടർമാർ ನಗರಸಭಾಧ್ಯಕ್ಷ ಬಿ ಫಾತಿಮಾ ಇಬ್ರಾಹಿಂ ಮುಖ್ಯ ಅತಿಥಿಯಾಗಿದ್ದರು. ಕಾಸರಗೋಡು ಜನರಲ್ ಆಸ್ಪತ್ರೆ ಅಧೀಕ್ಷಕ ಡಾಕ್ಟರ್ KK ರಾಜಾರಾಮ್ ವೈದ್ಯರ ದಿನಾಚರಣೆಯ ಸಂದೇಶವನ್ನು ನೀಡಿದರು. IMA ಘಟಕಾಧ್ಯಕ್ಷ ಡಾಕ್ಟರ್ ಮಂಜುನಾಥ ಶೆಟ್ಟಿ, ಉಪಾಧ್ಯಕ್ಷ ಡಾಕ್ಟರ್ ಜಮಾಲ್ ಅಹಮದ್, ಡಾಕ್ಟರ್ ಪಿ ಕೃಷ್ಣನಾಯ್ಕ, ಡಾಕ್ಟರ್ ಅಬ್ದುಲ್ ಸತ್ತಾರ್, ಚಂದ್ರಗಿರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಫಾರೂಕ್ ಕಾಸ್ಮಿ, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಕುಮಾರಿ ಮೊದಲಾದವರು ಶುಭಾಶಂಸನೆಗೈದರು. ಪೇಷಂಟ್ ಕೇರ್ ಜಿಲ್ಲಾ ಪ್ರತಿನಿಧಿ ಡಾಕ್ಟರ್ ಸುರೇಶ್ ಬಾಬು ಸ್ವಾಗತಿಸಿ ಜಿಲ್ಲಾ ಕೋಆರ್ಡಿನೇಟರ್ ಡಾಕ್ಟರ್ CHE ಜನಾರ್ದನ್ ನಾಯ್ಕ್ ಕೊನೆಗೆ ವಂದಿಸಿದರು. ಕಾರ್ಯಕ್ರಮದ ಅಂಗವಾಗಿ ಆಸ್ಪತ್ರೆ ನೌಕರರು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.
ಕುಂಬಳೆಯ ಶಿರಿಯಾದಲ್ಲಿ ಸರಣಿ ಅಪಘಾತ ನಡೆದಿದ್ದು ಘಟನೆಯಲ್ಲಿ ಬೈಕ್ ಸವಾರ ಗಂಭೀರ ಗಾಯಗೊಂಡಿದ್ದಾನೆ. ಬೈಕಿಗೆ ತಾಗದಿರಲು ಲಾರಿ ಚಾಲಕ ಯತ್ನಿಸಿದಾಗ ಬೈಕಿಗೆ ಮತ್ತು ಲಾರಿಗೆ ಡಿಕ್ಕಿ ಹೊಡೆದು ಅನಾಹುತ ಸಂಭವಿಸಿದೆ. ಗಾಯಾಳುವನ್ನು ಮಂಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕುಂಬಳೆ ಶಿರಿಯಾದಲ್ಲಿ ಸರಣಿ ಅಪಘಾತ ನಡೆದಿದೆ. ಘಟನೆಯಲ್ಲಿ ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಮಂಗಳೂರಿನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮಂಜೇಶ್ವರದಿಂದ ಕುಂಬಳೆಗೆ ಬರುತ್ತಿದ್ದ ಮಿನಿ ಲಾರಿಯು ಎದುರಿನಿಂದ ಆಗಮಿಸಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಬೈಕಿಗೆ ತಗುಲದಿರಲು ಯತ್ನಿಸಿದ್ದ ವೇಳೆ ಈ ಅನಾಹುತ ನಡೆದಿದೆ ಎನ್ನಲಾಗಿದೆ. ಆದರೆ ಬೈಕಿಗೂ ಲಾರಿ ತಗುಲಿ ಬೈಕ್ ಸವಾರ ಗಂಭೀರ ಗಾಯಗೊಂಡಿದ್ದಾನೆ. ಇತ್ತ ಮಿನಿ ಲಾರಿಯ ಚಾಲಕ ಕೂಡಲು ನಿವಾಸಿ ವಿನೋದ್ ಎಂಬಾತನಿಗೂ ಸಣ್ಣಪುಟ್ಟ ಗಾಯಗಳಾಗಿದ್ದು ಈತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಿಂದ ಶಿರಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ರಸ್ತೆ ತಡೆ ಉಂಟಾಗಿದ್ದು ಕುಂಬಳೆ ಪೊಲೀಸರು ಸ್ಥಳಕ್ಕಾಗಮಿಸಿ ಮಾಹಿತಿ ಕಲೆ ಹಾಕಿದ ಬಳಿಕ ವಾಹನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಕೇಸು ದಾಖಲಿಸಲಾಗಿದೆ. ಸ್ಪಿಕ್ ಮೇಕೆ ಚಿನ್ಮಯ ಚಾಪ್ಟರ್ ವತಿಯಿಂದ ಗುರ್ಬಾನಿ ಕೀರ್ತನೆ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಖ್ಯಾತ ಸಂಗೀತಜ್ಞ ಡಾಕ್ಟರ್ ಅಲಂಕಾರ್ ಸಿಂಗ್ರ ನೇತೃತ್ವದಲ್ಲಿ ವಿದ್ಯಾನಗರದಲ್ಲಿರುವ ಚಿನ್ಮಯ ವಿದ್ಯಾಲಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿದ್ಯಾನಗರದಲ್ಲಿರುವ ಚಿನ್ಮಯ ವಿದ್ಯಾಲಯದಲ್ಲಿ ಸ್ಪಿಕ್ ಮೇಕೆ ಚಿನ್ಮಯ ಚಾಪ್ಟರ್ನ ವತಿಯಿಂದ ಗುರ್ಬಾನಿ ಕೀರ್ತನ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಪ್ರಸಿದ್ಧ ಸಂಗೀತಜ್ಞ ಡಾಕ್ಟರ್ ಅಲಂಕಾರ್ ಸಿಂಗ್ರ ನೇತೃತ್ವದಲ್ಲಿ ಪ್ರಸ್ತುತಪಡಿಸಿದ ಗುರ್ಬಾನಿ ಕೀರ್ತನ್ ಸಿಖ್ಖರ ಧರ್ಮಗ್ರಂಥ ಗುರುಗ್ರಂಥ ಸಾಹೇಬ್ನಿಂದ ಆಯ್ದ ಕೀರ್ತನೆಗಳಾಗಿವೆ. ಸುಮಾರು 16ನೇ ಶತಮಾನದ ಉತ್ತರಾರ್ಧದಲ್ಲಿ ಹುಟ್ಟಿಕೊಂಡ ಈ ಸಂಗೀತ ಪ್ರಕಾರವು ಸುಶ್ರಾವ್ಯವು ಭಕ್ತಿರಸ ಪ್ರಧಾನವೂ ಆಗಿದ್ದು ಸಹಸ್ರಾರು ಶ್ರೋತೃಗಳಿಗೆ ರಸದೌತಣವನ್ನು ಉಣಿಸುವುದರಲ್ಲಿ ಸಫಲವಾಗಿದೆ. ಗುರ್ಬಾನಿ ಸಂಗೀತವು ಸಿಖ್ಖರ ಶಾಸ್ತ್ರೀಯ ಸಂಗೀತವಾಗಿದ್ದು ಇದನ್ನು ಶಬತ್ ಕೀರ್ತನ್ ಎಂದು ಕರೆಯುವರು. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಂಗೀತ ನಾಟಕ ಅಕಾಡೆಮಿಯಿಂದ ಪುರಸ್ಕೃತರಾದ ಡಾಕ್ಟರ್ ಅಲಂಕಾರ್ ಸಿಂಗ್ ಪಂಜಾಬ್ ವಿಶ್ವವಿದ್ಯಾನಿಲಯದ ಸಹ ಪ್ರಾಧ್ಯಾಪಕರಾಗಿದ್ದು ಗುರ್ಬಾನಿ ಸಂಗೀತವನ್ನು ದೇಶ ವಿದೇಶಗಳಿಗೆ ಪರಿಚಯಿಸಿದ ಸಂಗೀತಜ್ಞರಾಗಿದ್ದಾರೆ. ಇವರು ಸಂಗೀತಜ್ಞ ಪ್ರೊಫೆಸರ್ ತಾರಾ ಸಿಂಗ್ರ ಶಿಷ್ಯರಾಗಿದ್ದು ಗುರುನಾನಕ್ರ ಮಹಿಮೆಯನ್ನು ಗುರ್ಬಾನಿ ಸಂಗೀತದ ಮೂಲಕ ಪಸರಿಸುವವರು ಆಗಿದ್ದಾರೆ. ರಬಾಬ್ ಪಂಜಾಬಿನ ಪ್ರತ್ಯೇಕ ಸಂಗೀತೋಪಕರಣವಾಗಿದ್ದು ವಿಶೇಷ ಆಕಾರದಲ್ಲಿ ರಚಿಸಲ್ಪಟ್ಟಿದ್ದು ತಂತಿಯ ಮೂಲಕ ನುಡಿಸುವ ರಬಾಬನ್ನು ರವೀಂದ್ರ ಸಿಂಗ್ ನುಡಿಸಿದ್ರು. ಜಗಮೋಹನ್ ಸಿಂಗ್ ತಬ್ಲಾದಲ್ಲಿ ಸಹಕರಿಸಿದ್ರು. ಗುರುನಾನಕರು ಸಿಖ್ಖರ ಧರ್ಮಗುರುಗಳಾಗಿದ್ದು ಸಿಖ್ ಎಂದರೆ ಬಯಸು ಅಪೇಕ್ಷಿಸು ಎನ್ನುವ ಅರ್ಥವನ್ನು ಹೊಂದಿದೆ. ನಾವೆಲ್ಲರೂ ಗುರುಗಳಿಂದ ಜ್ಞಾನವನ್ನು ಬಯಸುವವರೇ ಆಗಿರುವುದರಿಂದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಖ್ಖರೇ ಆಗಿರುವೆವು ಎಂಬ ಅರ್ಥದಲ್ಲಿ ಶ್ರೋತೃಗಳು ಶಿರವಸ್ತ್ರವನ್ನು ಧರಿಸಿಯೇ ಪಂಜಾಬಿ ಕೀರ್ತನೆಯನ್ನು ಆಲಿಸಿ ಸಿಖ್ ಧರ್ಮಕ್ಕೆ ನಮಿಸಿದ್ದು ವಿಶೇಷತೆಯಾಯಿತು. ವಿದ್ಯಾಲಯದ ಅಧ್ಯಕ್ಷ ಸ್ವಾಮಿ ವಿವೇಕಾನಂದ ಸರಸ್ವತಿ ಜಿ, ಸ್ವಾಮಿ ತತ್ವಾನಂದ ಸರಸ್ವತಿ ಜಿ, ಸ್ವಾಮಿ ವಿಶ್ವಾನಂದ ಸರಸ್ವತಿ ಜಿ, ವಿದ್ಯಾಲಯದ ಪ್ರಾಂಶುಪಾಲ ಬಿ ಪುಷ್ಪರಾಜ್, ಉಪಪ್ರಾಂಶುಪಾಲೆ ಸಂಗೀತ ಪ್ರಭಾಕರ್, ಮುಖ್ಯೋಪಾಧ್ಯಾಯಿನಿ ಸಿಂಧು ಶಶೀಂದ್ರನ್ ಹಾಗೂ ಚಿನ್ಮಯ ಮಿಷನ್ನ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಾರ್ವತಿ ಭಾಸ್ಕರನ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ನಂದನಾ ವಿನೋದ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಮಂಜಿಮಾ ಎಂ ವಿ ಧನ್ಯವಾದ ಅರ್ಪಿಸಿದರು. ಕಾಸರಗೋಡಿನಲ್ಲಿ ಉಚಿತವಾಗಿ ಸ್ಕೂಟರ್ನಲ್ಲಿ ಪ್ರಯಾಣಿಕರನ್ನು ಸಾಗಿಸುವ ಸತ್ತಾರ್ ತಳಗರೆ ಅವರಿಗೆ ನೂತನ ಸ್ಕೂಟರ್ ಕೊಡುಗೆಯನ್ನು ನೀಡಲಾಯಿತು. ಕೇರಳ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ಯೂತ್ ವಿಂಗಿನ ಜಿಲ್ಲಾ ಸಮಿತಿ ವತಿಯಿಂದ ಈ ಕೊಡುಗೆಯನ್ನು ಪ್ರದಾನ ಮಾಡಲಾಯಿತು. ಕಾಸರಗೋಡಿನಲ್ಲಿ ವಾಹನ ಸಿಕ್ಕದೆ ತೊಂದರೆ ಅನುಭವಿಸುವವರನ್ನು ತಮ್ಮ ಸ್ಕೂಟರ್ನಲ್ಲಿ ಡ್ರಾಪ್ ನೀಡುವ ಸತ್ತಾರ್ ತಳಂಗರ ಅವರಿಗೆ ಹೊಸ ಸ್ಕೂಟರನ್ನು ನೀಡಲಾಯಿತು. ಕೇರಳ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಯೂತ್ ವಿಂಗ್ನ ಜಿಲ್ಲಾ ಸಮಿತಿಯ ವತಿಯಿಂದ ಸ್ಕೂಟರನ್ನು ಕೊಡುಗೆಯಾಗಿ ನೀಡಲಾಯಿತು. ಯೂತ್ ವಿಂಗಿನ ಮಾಜಿ ಸದಸ್ಯ ದಿವಂಗತ ಅಮೀರ್ ಪಚ್ಚಕಾಟ್ರವರ ಸ್ಮರಣಾರ್ಥ ಈ ಬಹುಮಾನವನ್ನು ವಿತರಿಸಲಾಯಿತು. ಕಾಸರಗೋಡು ಗೆಸ್ಟ್ ಹೌಸ್ನಲ್ಲಿ ನಡೆದ ಇದರ ಕೀಲಿಕೈ ವಿತರಣಾ ಕಾರ್ಯವನ್ನು ಲೋಕೋಪಯೋಗಿ ಸಚಿವ ಜಿ ಸುಧಾಕರನ್ ನಿರ್ವಹಿಸಿದರು. ವಲಿಯ ಸಂದೇಶವಾಣ ಸತ್ತಾ ತಳಂಗರ ಅದೇ ಇತ್ತ ಅಂಗೀಕಾರ ಕೊಡುಕ ಮತ್ತಾರು ಮುನ್ನೋಟ್ ವರಾತ ಅವಸರತ್ತಿ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಯೂತ್ ವಿಂಗ್ ಮುನ್ನೋಟ್ ವಂದದೂ ಪ್ರತ್ಯೇಕ ಪರಿಶೋಧಿಸಿ. ಶಾಸಕ ಎನ್ ಎನ್ ಎಲ್ಕೊನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಅಶ್ರಫ್ ಪೆರ್ಲಾ, ಟಿ ಎ ಶಾಫಿ, ರಾಜೀವ್ ಮೊಯ್ದೀನ್ ಚಾಪಾಡಿ, ಪಿ ಎ ಮುನೀರ್, ನಿಸಾರ್ ಕಲ್ಲಟ್ರ, ಎಂ ಎ ನಾಸರ್, ಎಂ ಟಿ ನಾಸರ್, ಶರೀಫ್ ಬೋಸ್,
ಜಾಸಿರ್ ಚಂಗಳ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೇರಳ ಪ್ರೈವೇಟ್ ಫಾರ್ಮಸಿಸ್ಟ್ ಟೆಕ್ನಿಷಿಯನ್ ಅಸೋಸಿಯೇಷನ್ ವತಿಯಿಂದ ಕಲಿಕಾ ಶಿಬಿರ ನಡೆಸಲಾಯಿತು. ಕಾಸರಗೋಡಿನ ಮರ್ಚೆಂಟ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ತರಗತಿ ನಡೆಸಿಕೊಟ್ಟರು. ಕೇರಳ ಪ್ರೈವೇಟ್ ಫಾರ್ಮಸಿಸ್ಟ್ ಟೆಕ್ನಿಷಿಯನ್ ಅಸೋಸಿಯೇಷನ್ನ ಜಿಲ್ಲಾ ಅಧ್ಯಯನ ಶಿಬಿರ ಜರುಗಿತು. ಕಾಸರಗೋಡಿನ ಮರ್ಚೆಂಟ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಸಭಾಧ್ಯಕ್ಷೆ ಬಿ ಫಾತಿಮಾ ಉದ್ಘಾಟಿಸಿ ಮಾತನಾಡಿದರು. ಅಧ್ಯಯನ ಶಿಬಿರದಲ್ಲಿ ಕೇರಳ ಪ್ರೈವೇಟ್ ಫಾರ್ಮಸಿಸ್ಟ್ ಟೆಕ್ನಿಷಿಯನ್ ಅಸೋಸಿಯೇಷನ್ನ ಹಲವಾರು ಮಂದಿ ಸದಸ್ಯರು ಪಾಲ್ಗೊಂಡರು. ಉತ್ತರ ಕೇರಳದ ಬಗ್ಗೆ ರೈಲ್ವೆ ಇಲಾಖೆ ನಿರ್ಲಕ್ಷ್ಯ ನಿಲುವು ತಡೆಯುತ್ತಿದೆ ಎಂಬ ಆರೋಪಕ್ಕೆ ಪೂರಕವೆಂಬಂತೆ ಬಜೆಟ್ನಲ್ಲಿ ಮೀಸಲಿರಿಸಿದ ಮೊತ್ತವನ್ನು ರೈಲ್ವೆ ಇಲಾಖೆ ಸರಿಯಾಗಿ ವಿನಿಯೋಗಿಸಿಲ್ಲ ಎಂಬ ಮಾಹಿತಿ ಲಭಿಸಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ನ್ಯಾಯವಾದಿ ಡಿ ಬಿ ಬಿನೂರ್ ಅವರಿಗೆ ಪಾಲಕ್ಕಾಡು ರೈಲ್ವೆ ಡಿವಿಷನ್ನಿಂದ ಈ ಮಾಹಿತಿ ದೊರೆತಿದೆ. ಉತ್ತರ ಕೇರಳದ ಬಗ್ಗೆ ರೈಲ್ವೆ ಇಲಾಖೆಯು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂಬುದು ಮಾಹಿತಿ ಹಕ್ಕು ಕಾಯ್ದೆಯಡಿ ದೊರೆತ ಉತ್ತರದಿಂದ ವ್ಯಕ್ತವಾಗಿದೆ. ಮಲಬಾರು ಪ್ರದೇಶವನ್ನು ರೈಲ್ವೆ ಇಲಾಖೆ ಅವಗಣಿಸುತ್ತಿದೆ ಎಂಬ ದೂರುಗಳು ವ್ಯಾಪಕವಾಗಿ ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿದೆ ಈ ಮಾಹಿತಿ. 2017-18 ರೈಲ್ವೆ ಸೇತುವೆಗಳ ದುರಸ್ತಿ ಕಾಮಗಾರಿಗಾಗಿ ಬಜೆಟ್ನಲ್ಲಿ ಮೀಸಲಿರಿಸಿದ 61 ಕೋಟಿ ರೂಪಾಯಿಗಳ ಪೈಕಿ 13 ಕೋಟಿ ರೂಪಾಯಿಗಳನ್ನು ಮಾತ್ರವೇ ವಿನಿಯೋಗಿಸಲಾಗಿದೆ ಎಂದು ಪಾಲಕ್ಕಾಡು ಡಿವಿಷನ್ನಿಂದ ಲಭಿಸಿದ ಮಾಹಿತಿ ಹಕ್ಕು ಪತ್ರದಲ್ಲಿ ತಿಳಿಸಲಾಗಿದೆ. ಇದರಲ್ಲಿ ಕಣ್ಣೂರು, ಮಂಗಳೂರು, ಶಾರ್ನೂರು, ಕೋಳಿಕೋಡು ಮೊದಲಾದ ರೂಟುಗಳ ಕೆಲವು ಕಾಮಗಾರಿ ಕೆಲಸಗಳಿಗೆ ಮೀಸಲಿರಿಸಲಾದ ಮೊತ್ತವನ್ನು ವಿನಿಯೋಗಿಸಲೇ ಇಲ್ಲ. ಸೇತುವೆಗಳಲ್ಲಿ ಬಿರುಕುಂಟಾಗಿರುವುದು, ಹಳಿಗಳು ತಪ್ಪುತ್ತಿರುವುದು ಇಲ್ಲಿ ಸಾಮಾನ್ಯವಾಗಿರುವಾಗ ಯಾವುದೇ ಕಾಮಗಾರಿಗಳನ್ನು ರೈಲ್ವೆ ಇಲಾಖೆ ಈ ಪ್ರದೇಶಗಳಲ್ಲಿ ನಡೆಸಿಲ್ಲ. 2017-18 ವರ್ಷದಲ್ಲಿ ರೈಲ್ವೆ ಹಳಿಗಳ ಕಾಮಗಾರಿ ಕೆಲಸಗಳಿಗೆ ಬಜೆಟ್ನಲ್ಲಿ 85 ಲಕ್ಷ ರೂಪಾಯಿಗಳಲ್ಲಿ 1 ಪೈಸೆಯನ್ನಾದರೂ ಕೂಡ ವಿನಿಯೋಗಿಸಿಲ್ಲ. ಇದಲ್ಲದೆ ಪ್ಲಾಟ್ಫಾರಂ ನಿರ್ಮಾಣ, ಪ್ಲಾಟ್ಫಾರಂಗಳಲ್ಲಿ ಮೇಲ್ಛಾವಣಿ ನಿರ್ಮಾಣ ಮುಂತಾದ ಕೆಲಸಗಳು ಇದರಲ್ಲಿ ಸೇರಿವೆ. ರೈಲ್ವೆ ಸೇತುವೆಗಳನ್ನು ದುಪ್ಪಟ್ಟುಗೊಳಿಸುವ ಕೆಲಸಗಳು ವಿಳಂಬಗೊಳ್ಳಲು ಇದು ಕಾರಣವೆಂದು ರೈಲ್ವೆ ಅಧಿಕೃತರು ಹೇಳುತ್ತಾರೆ. ಆದರೆ ಸ್ಥಳ ಸ್ವಾಧೀನಪಡಿಸಬೇಕಾದ ಅಗತ್ಯವಿಲ್ಲದ ರೈಲ್ವೆ ನಿಲ್ದಾಣಗಳಲ್ಲಿ ಕೂಡ ಯಾವುದೇ ಅಭಿವೃದ್ಧಿ ಕೆಲಸ ನಡೆಸಿಲ್ಲವೆಂಬುದು ಮಾಹಿತಿ ಹಕ್ಕು ಕಾಯ್ದೆಯಡಿ ದೊರೆತ ಮಾಹಿತಿಯಲ್ಲಿ ವ್ಯಕ್ತಪಡಿಸಲಾಗಿದೆ. 2016-17 ಮೀಸಲಿರಿಸಿದ ಮೊತ್ತದಲ್ಲಿ 1 ಕೆಲಸ ಹೊರತುಪಡಿಸಿ ಉಳಿದೆಲ್ಲ ಮೊತ್ತವನ್ನು ವೆಚ್ಚ ಮಾಡಲಾಗಿದೆ ಎಂದು ನ್ಯಾಯವಾದಿ ಡಿ ಬಿ ಬಿನು ಅವರಿಗೆ ದೊರೆತ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ನ್ಯೂಸ್ ಡೆಸ್ಕ್, KCN ನ್ಯೂಸ್. ಕಾಂಜಂಗಾಡಿನ ಪಿ ಸ್ಮಾರಕ ಸಭಾಂಗಣದಲ್ಲಿ ಜಿಲ್ಲಾ ಮಹಿಳಾ ಸಮಾವೇಶ ನಡೆಯಿತು. KSTA ನೇತೃತ್ವದಲ್ಲಿ July 21 DDE ಕಚೇರಿಗೆ ಜಾಥಾ ನಡೆಸಲಿರುವುದರ ಮುನ್ನುಡಿಯಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಕೇರಳ ಸ್ಟೇಟ್ ಟೀಚರ್ಸ್ ಅಸೋಸಿಯೇಷನ್ ವತಿಯಿಂದ July 21 DDE ಕಚೇರಿಗೆ ಮಾರ್ಚ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮುನ್ನುಡಿಯಾಗಿ ಕಾಂಜಂಗಾಡ್ನ ಪಿ ಸ್ಮಾರಕ ಹಾಲ್ನಲ್ಲಿ ಜಿಲ್ಲಾ ವನಿತಾ ಸಮಾವೇಶ ಜರುಗಿತು. ಸಮಾವೇಶವನ್ನು ರಾಜ್ಯ ಉಪಾಧ್ಯಕ್ಷೆ AK ಬೀನಾ ಉದ್ಘಾಟಿಸಿ ಮಾತನಾಡಿದರು. ಸಮಿತಿ ಜಿಲ್ಲಾ ಉಪಾಧ್ಯಕ್ಷೆ NK ಲಸಿತಾ ಅಧ್ಯಕ್ಷತೆ ವಹಿಸಿದರು. KK ಬಾಲಮಣಿ, KK ಲಲಿತಾ, KSTA ಜಿಲ್ಲಾ ಕಾರ್ಯದರ್ಶಿ AK ಪವಿತ್ರನ್, KV ಸುಜಾತ ಮೊದಲಾದ ಪ್ರಮುಖರು ಮಾತನಾಡಿದರು. ಹಲವಾರು ಮಂದಿ ಸಮಾವೇಶದಲ್ಲಿ ಪಾಲ್ಗೊಂಡರು. ಕುಟುಂಬಶ್ರೀ ಜಿಲ್ಲಾ ಮಿಷನ್ ನೇತೃತ್ವದಲ್ಲಿ ತಿಳುವಳಿಕಾ ಶಿಬಿರ ನಡೆಸಲಾಯಿತು. ಕಾಂಜಂಗಾಡ್ ಬಸ್ ನಿಲ್ದಾಣ ಬಳಿ ನಡೆದ ಶಿಬಿರದಲ್ಲಿ ಬೀದಿ ನಾಯಿಗಳ ಹಾವಳಿ ಕಡಿಮೆಗೊಳಿಸಲು ಮುಂದೆ ನಡೆಸಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಕುಟುಂಬಶ್ರೀ ಜಿಲ್ಲಾ ಮಿಷನ್ನ ನೇತೃತ್ವದಲ್ಲಿ ಬೀದಿ ನಾಯಿ ನಿಯಂತ್ರಣ ತಿಳುವಳಿಕಾ ಶಿಬಿರ ಜರುಗಿತು. ಕಾಂಜಂಗಾಡ್ನ ಬಸ್ಸು ನಿಲ್ದಾಣದ ಸಮೀಪದಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು.
ಸಾರ್ವಜನಿಕರಿಗೆ ಭೀತಿಯನ್ನುಂಟು ಮಾಡುವ ಬೀದಿ ನಾಯಿಗಳ ಹಾವಳಿ ಹಾಗೂ ನಾಯಿ ಕಡಿತದಿಂದ ಉಂಟಾಗುವ ಮಾರಣಾಂತಿಕ ಹಾನಿ ಹಾಗೂ ಇವುಗಳನ್ನು ತಡೆಗಟ್ಟಲು ತೆಗೆಯಬೇಕಾದ ಸಿದ್ಧತೆಗಳ ಬಗ್ಗೆ ತಿಳುವಳಿಕೆಯನ್ನು ಶಿಬಿರದಲ್ಲಿ ಮಾಡಲಾಯಿತು. ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗಂಗಾ ರಾಧಾಕೃಷ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ವಿವಿಧ ಕಡೆಗಳಿಂದ ಬಾಲಸಭೆಯ ಮಕ್ಕಳಿಗಾಗಿ ತಿಳುವಳಿಕಾ ಚಿತ್ರರಚನಾ ಸ್ಪರ್ಧೆಯು ನಡೆಯಿತು. ಹಲವು ಮಂದಿ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ADMCC ಹರಿದಾಸ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಗೋ ಡಾಕ್ಟರಾದ ಕೆ ರೂಬಿ ತರಗತಿ ನಡೆಸಿದರು. CDS ಚೇರ್ಪರ್ಸನ್ಗಳಾದ ಎಂ ಪುಷ್ಪಲತಾ, TV ಪ್ರೇಮ, ಸುಜಿನಿ ಮೊದಲಾದವರು ಮಾತನಾಡಿದರು. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚಿರಕಳದಲ್ಲಿ ಭಾರೀ ಬೆಂಕಿ ಅನಾಹುತ. ಸೋಮವಾರ ಮಧ್ಯಾಹ್ನ ಪೇಟೆಯ ವೈಮಾರ್ಟ್ ಕಟ್ಟಡ ಸಮುಚ್ಚಯದಲ್ಲಿ ಅಕಸ್ಮಾತ್ ಹತ್ತಿಕೊಂಡ ಬೆಂಕಿ. ನಾಗರಿಕರ ನೆರವಿನಿಂದ ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದವರು 1 ಲಕ್ಷ ರೂಪಾಯಿಗಳಷ್ಟು ನಷ್ಟ ಅಂದಾಜು. ಇದ್ದೂ ಇಲ್ಲದಂತಾಗಿದೆ. ಕೋಟಿಗಟ್ಟಲೆ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕುಂಬಳೆ ನಾಯಿಕಾಪಿನ ಹಾಲಿನ ಗುಣಮಟ್ಟ ಪರೀಕ್ಷಾ ಕೇಂದ್ರ. ಮಲಬಾರಿನ ಜಿಲ್ಲೆಗಳಿಗೆ ಪ್ರಯೋಜನಕಾರಿಯಾಗಬೇಕಾದ ಈ ಕೇಂದ್ರವನ್ನು ಈಗ ಕೇಳುವವರೇ ಇಲ್ಲ. ಕ್ಷೀರೋತ್ಪಾದಕ ರೈತರಲ್ಲಿ ತೀವ್ರ ನಿರಾಶೆ. ಸಾವಯವ ಕೃಷಿಗೆ ಪ್ರೋತ್ಸಾಹ. ಕುಟುಂಬ ಶ್ರೀ ಜಿಲ್ಲಾ ಮಿಷನ್ ನೇತೃತ್ವದಲ್ಲಿ ದೊರೆಯಿತು ಚಾಲನೆ. ಶಾಸಕ NA ನೆಲ್ಲಿಕೊಂದು ಉದ್ಘಾಟನೆ. ಮಂಜೇಶ್ವರ ಪ್ರೆಸ್ ಫೋರಂನಲ್ಲಿ ಕನ್ನಡ ಪತ್ರಿಕಾ ದಿನಾಚರಣೆ. ಪ್ರಜಾಸತ್ತೆಯ ಉಳಿವಿಗೆ ಪತ್ರಿಕಾ ಸ್ವಾತಂತ್ರ್ಯ ಅನಿವಾರ್ಯ. ಕಾರ್ಯಕ್ರಮ ಉದ್ಘಾಟಿಸಿ ಪತ್ರಕರ್ತ ಹಾಗೂ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ. ವಿಶ್ವವೈದ್ಯರ ದಿನಾಚರಣೆ. ರಾಜ್ಯದ ಜಿಲ್ಲಾಸ್ಪತ್ರೆ ಜನರಲ್ ಆಸ್ಪತ್ರೆಗಳಿಗೆ IME ವತಿಯಿಂದ 15 ಲಕ್ಷ ರೂಪಾಯಿಗಳ ಉಪಕರಣಗಳ ಹಸ್ತಾಂತರ. ಆರೋಗ್ಯ ಸಂರಕ್ಷಣೆಗೆ ಒತ್ತು. ಕಾಸರಗೋಡು ಜನರಲ್ ಆಸ್ಪತ್ರೆಗೆ 1 ಲಕ್ಷ ರೂಪಾಯಿ ಚಿಕಿತ್ಸಾ ಉಪಕರಣ. ಚಿನ್ಮಯ ವಿದ್ಯಾಲಯದಲ್ಲಿ ಸ್ಪಿಕ್ಮೆಕೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಉತ್ತರ ಭಾರತದ ಶೈಲಿಯ ಖ್ಯಾತ ಸಂಗೀತ ತಜ್ಞ ಡಾಕ್ಟರ್ ಅಲಂಕಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಗುರ್ಬಾನಿ ಕೀರ್ತನೆ. ಬೈಕಿನಲ್ಲಿ ಉಚಿತವಾಗಿ ಪ್ರಯಾಣಿಕರನ್ನು ಸಾಗಿಸುವ ಸಮಾಜ ಸೇವಕ ಸತ್ತಾರ್ ತಳಗರೆ ಅವರಿಗೆ ನೂತನ ಸ್ಕೂಟರ್ ಕೊಡುಗೆ. ಕೇರಳ ಸರ್ಕಾರಿ ಗುತ್ತಿಗೆದಾರರ ಯುವ ಘಟಕದಿಂದ ಪ್ರಧಾನ. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ನಮಸ್ಕಾರ.